ಪ್ರೈಸ್ ದ ಲಾರ್ಡ್. ಅನುದಿನವು ಯೇಸುವಿನೊಂದಿಗೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆ ಸಲ್ಲಿಸುವನಾಗಿದ್ದೇನೆ. ಪ್ರಿಯ ದೇವರ ಮಕ್ಕಳೇ, ಈ ಕಾರ್ಯಕ್ರಮದಲ್ಲಿ ಈ ಬೆಳಗಿನ ಧ್ಯಾನಕ್ಕಾಗಿ ಕೀರ್ತನೆ 91:14-16 ವಾಕ್ಯದವರೆಗೂ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಕೀರ್ತನೆಗಾರನಲ್ಲಿ ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು, ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು, ಅವನು ನನಗೆ ಮೊರೆ ಇಡುವಾಗ ಸದುತ್ತರನ್ನು ದಯಪಾಲಿಸುವೆನು, ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು, ದೀರ್ಘಾಯುಷನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನು, ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನೆಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಇವತ್ತು ನಾವು ಯಾವ ಈ ಲೋಕದ ಕಾರ್ಯಗಳಲ್ಲಿ ಆಸಕ್ತರಾಗಿದ್ದೇವೆ? ಅನೇಕರಿಗೆ ಅನೇಕ ಆಸಕ್ತಿ, ಕೆಲವರಿಗೆ ಆಡುವ ಆಸಕ್ತಿ, ಕೆಲವರಿಗೆ ವಾದ್ಯಗಳನ್ನು ಬಾರಿಸುವ ಆಸಕ್ತಿ, ಈ ಲೌಕಿಕ ಕಾರ್ಯಗಳಲ್ಲಿ ಇಜ್ಜೋಳಾಗುವ ಆಸಕ್ತಿ. ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನಾನು ನೀನು ಯಾವುದರಲ್ಲಿ ಆಸಕ್ತರಾಗಿದ್ದೇವೆ ಎಂಬುದಾಗಿ. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ವಾಕ್ಯ ಹೇಳ್ತಾ ಇದೆ ಈ ರೀತಿಯಾಗಿ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ನಾನು ರಕ್ಷಿಸುವನು ಎಂಬುದಾಗಿ. ಹೌದು ಪ್ರಿಯದರ ಮಕ್ಕಳೇ, ನಾವು ತಂದೆಯಾದ ದೇವರ ಯೇಸು ಕ್ರಿಸ್ತನ ಮೇಲೆ ನಮ್ಮ ಪ್ರೀತಿಯನ್ನು, ಆತನ ಮೇಲೆ ನಾವು ಆಸಕ್ತಿಯನ್ನು ಇಡುವಾಗ ಆತನು ನಮ್ಮನ್ನು ರಕ್ಷಿಸುವನಾಗಿದ್ದಾನೆ. ಯಾವುದರಿಂದ ರಕ್ಷಿಸುವನಾಗಿದ್ದಾನೆ? ನಮ್ಮ ಪಾಪಗಳಿಂದ, ನಮ್ಮ ಶಾಪಗಳಿಂದ ಆತನು ರಕ್ಷಿಸುವನಾಗಿದ್ದಾನೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರ. ನಾವೆಲ್ಲರೂ ದಾರಿ ತಪ್ಪಿದ್ದೆವು, ಪಾಪ ಮಾಡಿದ್ದೆವು, ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದೆವು. ದೇವರು ನಮ್ಮನ್ನು ಹುಡುಕಿ ಬಂದಿದ್ದಾರೆ. ನಮ್ಮ ಆಸಕ್ತಿ ಇವತ್ತು ಯೇಸು ಕ್ರಿಸ್ತನ ಮೇಲಿರಬಹುದು, ಇರಬೇಕು. ಈ ಲೋಕದ ಕಾರ್ಯಗಳಲ್ಲ, ಈ ಲೋಕದ ಆಸೆಗಳಲ್ಲ, ಈ ಲೌಕಿಕವಾದ ಈ ಜೀವನದಲ್ಲ, ಪರಲೋಕದ ಜೀವನದ ಕಡೆ ನಮ್ಮ ಆಸಕ್ತಿ ಇರಬೇಕಾಗಿದೆ. ಹಾಲೆಲೂಯಾ. ಎರಡನೇದಾಗಿ ನಾವು ನೋಡುತ್ತೇವೆ, ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ನಾನು ಆತನನ್ನು ಉದ್ಧರಿಸುವೆನು ಎಂಬುದಾಗಿ. ಹೌದು ಪ್ರಿಯದರ ಮಕ್ಕಳೇ, ನಾವು ಈ ಲೋಕದಲ್ಲಿ ಒಂದು ಉನ್ನತ ಸ್ಥಿತಿಗೆ ಬರಬೇಕಾದ್ರೆ, ಉದ್ಧಾರವಾಗಬೇಕಾದರೆ ಯೇಸು ಕ್ರಿಸ್ತನಿಂದಲೇ ಸಾಧ್ಯ. ನಾವು ನೋಡುತ್ತೇವೆ ಪ್ರಿಯದರ ಮಕ್ಕಳೇ, ನಾವೆಲ್ಲರೂ ಒಂದು ಕಾಲದಲ್ಲಿ ಏನಕ್ಕೂ ಇಲ್ಲದವರಾಗಿದ್ದೆವು, ಯಾವುದಕ್ಕೂ ಬಾರದವರಾಗಿದ್ದೆವು. ನಮ್ಮನ್ನು ನೋಡಿ ಅನೇಕರು ಹೇಳಿರ್ಬೋದು, ನೀನು ಉದ್ಧಾರನೇ ಆಗಲ್ಲ ಎಂಬುದಾಗಿ. ನನ್ನನ್ನು ಸಹ ನೋಡಿ ಹಾಗೆ ಹೇಳಿದ್ದಾರೆ, ನನ್ನ ಕುಟುಂಬವನ್ನು ಸಹ ನೋಡಿ ಹೇಳಿದ್ದಾರೆ. ಆದರೆ ನಾವು ನಮ್ಮ ಜೀವಿತವನ್ನು ಸಂಪೂರ್ಣವಾಗಿ ಯೇಸು ಕ್ರಿಸ್ತನಲ್ಲಿ ಒಪ್ಪಿಸಿಕೊಡುವಾಗ ಆತನು ನಮ್ಮನ್ನು ಉದ್ಧರಿಸುವ ದೇವರಾಗಿದ್ದಾನೆ. ಈ ಲೋಕದಲ್ಲಿ ತಂದೆಯಾದ ದೇವರಿಗಿಂತ ಅಥವಾ ಯೇಸು ಕ್ರಿಸ್ತನ ಮುಖಾಂತರವೇ ನಾವು ಉನ್ನತಿಯ ಸ್ಥಿತಿಗೆ ಬರುವಂತರಾಗಿದ್ದೇವೆ. ಹಾಲೆಲೂಯಾ. ಯೋಸೇಫನ ಜೀವನದಲ್ಲಿ ನಾವು ನೋಡುತ್ತೇವೆ, ಯೋಸೇಫನನ್ನು ತೆಗೆದುಕೊಂಡು ಹೋಗಿ ಒಂದು ನೀರಿಲ್ಲದ ಗುಂಡಿಯಲ್ಲಿ, ಬಾವಿಯಲ್ಲಿ ಹಾಕಿದರು ಆತನನ್ನು. ಆತನ ಸಹೋದರರು, ಸ್ವಂತ ಸಹೋದರರು ಆತನ ತೆಗೆದುಕೊಂಡು ಹೋಗಿ ಒಂದು ಗುಂಡಿಯಲ್ಲಿ ಹಾಕಿದ್ರು ಪ್ರಿಯದರ ಮಕ್ಕಳೇ. ಅನಂತರ ದೇವರು ಅವನ್ನ ಅಂತಂತವಾಗಿ ತೆಗೆದುಕೊಂಡು ಹೋಗಿ ಐಗುಪ್ತ ದೇಶದ ಮಂತ್ರಿಯನ್ನಾಗಿಸಿದನ್ನ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಯೋಸೇಫನು ತನ್ನ ಪರಲೋಕದ ದೇವರನ್ನ ದೃಷ್ಟಿಸುವನಾಗಿದ್ದ. ಅವನ ಆಸಕ್ತಿ ಯಾವಾಗಲೂ ಪರಲೋಕದ ದರ್ಶನಗಳನ್ನು ನೋಡುವತನಾಗಿದ್ದ, ದೇವರನ್ನು ದರ್ಶಿಸುವನಾಗಿದ್ದ. ಹಾಗಾಗಿಯೇ ಯೋಸೇಫನ ಜೀವನದಲ್ಲಿ ಆತನು ಐಗುಪ್ತ ದೇಶದಲ್ಲಿ ಉನ್ನತಿಗೆ ಬರುವಂತೆ ದೇವರು ಮಾಡಿದ್ದಾನೆ. ಇವತ್ತು ನಾವು ನೀವುಗಳು ಯಾವುದರ ಮೇಲೆ ಆಸಕ್ತರಾಗಿದ್ದೇವೆ? ಈ ಲೌಕಿಕವಾದ ಕಾರ್ಯದಲ್ಲಿ ಮಾಡುವುದರಲ್ಲವ? ದೇವರ ವಾಕ್ಯದಲ್ಲಿ ಪ್ರತಿ ದಿವಸ ದೇವರ ವಾಕ್ಯವನ್ನು ಧ್ಯಾನಿಸು, ದೇವರೊಟ್ಟಿಗೆ ಒಂದು ಐಕ್ಯತೆಯನ್ನು ಬೆಳೆಸು, ದೇವರ ಪ್ರೀತಿಯಲ್ಲಿ ಅನ್ಯೋನ್ಯತೆಯಾಗು. ಆತನನ್ನು ದಿನ ನಿತ್ಯ ನಮ್ಮ ಕಣ್ಗಳು ನೋಡಲಿ. ದೇವರು ನಮ್ಮನ್ನು ಉದ್ಧಾರ ಮಾಡ್ತಾನೆ. ಮೊದಲನೇದಾಗಿ ನಮ್ಮ ಪಾಪಗಳಿಂದ ರಕ್ಷಿಸಿದ ದೇವರು, ಎರಡನೇದಾಗಿ ನಮ್ಮನ್ನು ಉದ್ಧರಿಸುವ ದೇವರಾಗಿದ್ದಾನೆ, ಮೂರನೇದಾಗಿ ದೇವರು ಹೇಳ್ತಾ ಇದ್ದಾರೆ ಅವನು ನನಗೆ ಕರೆಯುವಾಗ ನಾನು ಅವನಿಗೆ ಉತ್ತರಿಸುವೆನು ಎಂಬುದಾಗಿ. ಇವತ್ತು ಅನೇಕರು ಮನುಷ್ಯರನ್ನ ಕರೆದ್ರೆ ಅವ್ರು ನೋಡ್ಬಿಟ್ಟು ನೋಡ್ದಾಗೆ ಹೋಗ್ತಾರೆ.
ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಆದರೆ ನಾವು ನಮ್ಮ ಕಣ್ಣೀರುಗಳಿಗೆ, ನಮ್ಮ ವೇದನೆಗಳಿಗೆ, ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಪರಲೋಕದ ದೇವರನ್ನ ಕೂಗುವಾಗ ಆತನು ಉತ್ತರ ಕೊಡುವ ದೇವರಾಗಿದ್ದಾನೆ. ನನ್ನನ್ನು ನೋಡಿ ಕೂಗು ಎಂಬುದಾಗಿ ಆತನೇ ಕೇಳಿಕೊಳ್ತಾ ಇದ್ದಾನೆ. ನಾವು ಯಾರನ್ನ ಕೂಗ್ತಾ ಇದ್ದೀವಿ, ಯಾರನ್ನ ನೋಡ್ತಾ ಇದ್ದೀವಿ, ಯಾರ ಮೇಲೆ ನಮ್ಮ ಭರವಸೆ ಇಟ್ಟಿದ್ದೇವೆ, ಯಾರ ಮೇಲೆ ನಾವು ಆಸಕ್ತಿ ಇಟ್ಟಿದ್ದೇವೆ? ಇವತ್ತು ನಮ್ಮನ್ನು ನಾವೇ ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ನಾಲ್ಕನೇ ವಾಕ್ಯದಲ್ಲಿ ನೋಡುತ್ತೇವೆ, ನಾಲ್ಕನೇ ಪಾಯಿಂಟನ್ನು ನಾವು ನೋಡುತ್ತೇವೆ, ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ನಾನು ಅವನನ್ನು ತಪ್ಪಿಸಿ ಘನಪಡಿಸುತ್ತೇನೆ ಎಂಬುದಾಗಿ. ನಮಗೆ ಇಕ್ಕಟ್ಟು ಬರುವಾಗ, ನಮಗೆ ವೇದನೆ ಬರುವಾಗ ದೇವರು ನಮ್ಮನ್ನು ತಪ್ಪಿಸಿ ಘನಪಡಿಸ್ತಾರಂತೆ. ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸಿಸುವ ಸ್ವರ್ಗೀಯಾದ ತಂದೆ, ಅನುದಿನವೂ ಯೇಸುವಿನೊಂದಿಗೆ ಎಂಬ ಈ ಕಾರ್ಯಕ್ರಮಕ್ಕಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಈ ಕಾರ್ಯಕ್ರಮದ ಮುಖಾಂತರ ಅನೇಕ ಕೇಳಿದಂಥ ದೇವರ ವಾಕ್ಯವನ್ನು ಕರ್ತನೇ ಯಾರೆಲ್ಲ ಕೇಳಿದ್ದಾರೋ ಅವರ ಹೃದಯವನ್ನು ಮುಟ್ಟು ಕರ್ತನೇ, ಈ ಕಾರ್ಯಕ್ರಮವನ್ನು ಆಶೀರ್ವದಿಸು ಕರ್ತನೇ. ಹೌದು, ನಾವು ನಿಮ್ಮಲ್ಲಿ ಆಸಕ್ತರಾಗಿರುವಂತೆ ಕರ್ತನೇ, ನಿಮ್ಮಲ್ಲಿ ನಾವು ಒಂದು ಫೆಲೋಶಿಪ್ಪನ್ನು ಐಕ್ಯತನ ಇಟ್ಟುಕೊಳ್ಳುವಂತೆ, ನಮ್ಮ ಜೀವನದಲ್ಲಿ ನಾವು ಉದ್ಧಾರವಾಗುವಂತೆ ನಮ್ಮನ್ನು ಮೇಲೆತ್ತುತ್ತ ಕರ್ತನೇ ನಿಮಗೆ ಸ್ತೋತ್ರ ಮಾಡುತ್ತೇವೆ. ಈ ಮದು ಕರ್ತನೇ ಕಾರ್ಯಕ್ರಮದಲ್ಲಿ ಈ ಕೇಳಿದಂಥ ಎಲ್ಲ ವಾಕ್ಯಗಳನ್ನು ದೇವರೇ ನೀವು ಆಶೀರ್ವದಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆ.